ಸ್ನೇಹಿತರೆ, ಕಟ್ಟಡ ಕಾರ್ಮಿಕರು 3,000 ಹಣ ತಗೊಂಡು ಯಾವ ರೀತಿ ಬದುಕಬೇಕು ಅಂತೇಳಿ ತಾವು ಯೋಚನೆ ಮಾಡಿ. ಏಪ್ರಿಲ್ 27ರಲ್ಲಿ ಲಾಕ್ಡೌನ್ ಶುರುವಾಯಿತು. ಮೇ 14ಕ್ಕೋಸ್ಕರ ಜನ ಕಾಯ್ತಾ ಇದ್ರು. ಮೇ 14ರಿಂದ ಮತ್ತೆ ಮೇ 24ವರೆಗೆ ಮತ್ತೆ ಲಾಕ್ಡೌನ್ ಅಂತ ಆಯ್ತು. ಹೀಗೆ ಅವರು ಮನ ಬಂದಂತೆ ಲಾಕ್ಡೌನ್ ಮಾಡ್ತಾ ಹೋದ್ರೆ ಕಾರ್ಮಿಕರು ಹೊಟ್ಟೆ ಏನ್ ತಿನ್ಬೇಕು? ಕೊನೆ ಪಕ್ಷ ಅವರು ಕೂಲಿ ಮಾಡಕ್ ಹೋಗ್ತಾವ ಅವಕಾಶ ಕೊಟ್ಟಿಲ್ಲ. ಕೂಲಿ ಮಾಡಕ್ ಹೋದವರಿಗೆ ಪೊಲೀಸರು ಲಾಠಿ ಎಟ್ಬಿಡ್ತಾ ಇದೆ. ಅವ್ರು ಕೆಲಸ ಮಾಡಕ್ ಹೋಗೋರಿಗೆ ಆದೇಶ ಕೊಟ್ಟವರು ಮಹಿಳೆಯರೊಬ್ಬನವ್ರೆ, ಮತ್ತೆ ಅವ್ರಿಗೆ ಪೊಲೀಸ್ನವ್ರಿಗೆ ಲಾಠಿ ಪ್ರಹಾರ ಮಾಡೋದಕ್ಕೆ ಅವಕಾಶ ಕೊಟ್ಟವ್ರು ಯಡಿಯೂರಪ್ಪನವ್ರೆ. ಬಡವ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ ಯಡಿಯೂರಪ್ಪನವ್ರೆ, ಇದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ತಾವು ಇದನ್ನ ಎದುರು ನೋಡ್ಬೇಕಾಗುತ್ತೆ. ಮೊನ್ನೆ ಯಡಿಯೂರಪ್ಪನವ್ರೇ ಒಂದು ತಲೆಗೆ ಅಂದ್ರೆ ಕಟ್ಟಡ ಕಾರ್ಮಿಕರು ಕಾರ್ಡ್ ಇರುವಂತ ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ಪರಿಹಾರ ಹಣ ಅಂತ ಕೊಟ್ಟಿದ್ದೀರಿ. 3,000 ರೂಪಾಯಿ ತಗೊಂಡು ಏನ್ ಮಾಡಕ್ ಸಾಧ್ಯ? ತಾವು ಯೋಚನೆ ಮಾಡಬೇಕು. 3,000 ರೂಪಾಯಿನಲ್ಲಿ ಹೆಂಡತಿ ಮಕ್ಕಳು ಸಾಕೋದಾ? ಮನೆ ಬಾಡಿಗೆ ಕಟ್ಟೋದಾ? ಲೈಟ್ ಬಿಲ್ ಕಟ್ಟೋದಾ? ನೀರಿನ ಬಿಲ್ ಕಟ್ಟೋದಾ? ಇಲ್ಲ ಉಸಿರು ಬೇಗ ಮಾತ್ರೆ ತಗೊಳ್ಳೋದಾ? ಈ 3,000ದಲ್ಲಿ ಜೀವನ ಮಾಡೋದಾಗಿದ್ದಿದ್ರೆ ಕಟ್ಟಡ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ನೀವು 3,000 ರೂಪಾಯಿ ಪರಿಹಾರ ಧನ ಅಂತ ಯಾವ ಕಾರಣದಿಂದ ಕೊಡಬೇಕಾಗಿಲ್ಲ. ಅವರು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಅವ್ರದ್ದು ದುಡಿದು ಜೀವನ ಮಾಡ್ತಾರೆ. ಈ ತರ ನೀವು ಕೊಟ್ಟಂಗೂ ಅಲ್ಲ ಬಿಟ್ಟಂಗೂ ಅಲ್ಲ. 3,000 ರೂಪಾಯಿ ಕೊಟ್ಬಿಟ್ಟು ಪರಿಹಾರ ಕೊಟ್ಟು ಅಂತ ಹೇಳ್ತೀರಿ. ಈ 3,000 ರೂಪಾಯಿ ಏನ್ ಬರುತ್ತೆ ಅಂತ ಯೋಚನೆ ಮಾಡಿ. ಮನೆ ಯಡಿಯೂರಪ್ಪನವ್ರೆ, ಬಡವನ ಕಷ್ಟ ತವಡೆ ಮೂಲ ಅಂತ ತಮಗೆ ಕಷ್ಟದ ಬಗ್ಗೆ ಗೊತ್ತಿಲ್ಲ. ಕಷ್ಟದ ಬಗ್ಗೆ ತಾವು ಬಹಳ ತಿಳ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ಕೂಲಿ ಮಾಡೋನ್ ಕಷ್ಟ, ಕಟ್ಟಡ ಕಾರ್ಮಿಕನು ಈ ದೇಶದ ಒಂದು ಕಣ್ಣಿದ್ದಂಗೆ. ರೈತರು ಒಂದು ಕಣ್ಣಾದ್ರೆ ಕಟ್ಟಡ ಕಾರ್ಮಿಕರು ಇನ್ನೊಂದು ಕಣ್ಣು. 5 ಅಂತಸ್ತಿನ ಮೇಲೆ ನಿಂತ್ಕೊಂಡು ಜೀವದ ಅಂಗನ್ನ ತೊರೆದು ಕೆಲಸ ಮಾಡುವಂಥವ್ರು ಕಟ್ಟಡ ಕಾರ್ಮಿಕರು. ಇವತ್ತು ಮಸೀದಿ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಮಹಲ್ಗಳಾಗಿರ್ಬೋದು, ಇದನ್ನೆಲ್ಲ ಕಟ್ಟೋರು ನಮ್ಮ ಕಟ್ಟಡ ಕಾರ್ಮಿಕರು. ಇದನ್ನ ಮರೆಯಕ್ಕೆ ಹೋಗಬೇಡಿ. ಇವತ್ತು ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ರಾಜ್ಯಗಳು ಇವತ್ತು ಹೈಟೆಕ್ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಕಟ್ಟಡ ಕಾರ್ಮಿಕರು. ಅವರು ತಮ್ಮಲ್ಲಿ ಯಾವುದೇ ಒಂದು ಲೋನ್ ಆಗಿರಲಿ ಅಥವಾ ಯಾವುದೇ ಒಂದು ಹಣಕಾಸು ಆಗಲಿ ಅಪೇಕ್ಷೆ ಪಡೆದೆ ನಿರಂತರವಾಗಿ ದುಡಿಯುವಂಥ ಜನ ಕಟ್ಟಡ ಕಾರ್ಮಿಕರು. ಅವ್ರಿಗೆ ಅನ್ಯಾಯ ಮಾಡಬೇಡಿ. ಅವ್ರಿಗೆ ಅನ್ಯಾಯ ಮಾಡಿದ್ರೆ ಒಂದು ದಿನ ಸಿಡಿದು ಹೇಳ್ತಾರೆ. ಆ ಸಿಡಿದು ಎತ್ತಂತ ದಿನ ನೀವು ತುಂಬಾ ಕಷ್ಟ ಅನುಭವಿಸ್ಬೇಕಂತೇಳಿ ಇದನ್ನ ಎಚ್ಚರಿಕೆ ಇಟ್ಕೊಂಡು ದಯಮಾಡಿ ಕಟ್ಟಡ ಕಾರ್ಮಿಕರಿಗೆ 10,000 ರೂಪಾಯಿಗಳನ್ನ ಮಂಜೂರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.